ಆರೋಗ್ಯ ಇಲಾಖೆಯ ಕೆಳ ಅಧಿಕಾರಿಗಳು ರೈತರಿಗೆ ಮಾಡಿದ ಭ್ರಷ್ಟಾಚಾರವನ್ನು ಮರೆಮಾಚಲು ಯತ್ನಿಸಿದ ಹಿರಿಯ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಇಲ್ಲಿನ ತೋಟಗಾರಿಕೆ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಯಬಾಗ್ ತಾಲೂಕಿನ ಬಸ್ತ್ವಾಡ ಗ್ರಾಮದೊಳಗ ಏನಾಗಿದೆ ಅಂತ ಒಂದು ಹಾರ್ಟಿಕಲ್ಚರ್ SC ST ಸ್ಕೀಮ್ ಒಳಗ ಅವರು ಅಧಿಕಾರಿಗಳು ಮತ್ತು ಏಜೆಂಟರು ಕೂಡಿ 19,28,000 ರೂಪಾಯಿಯನ್ನು ಗುಳುಮ್ ಮಾಡಿಬಿಟ್ಟಾರ. ಇದು ಇಡೀ ತಾಲೂಕಾದ್ಯಂತ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಇದ್ದರೂ ಸಹ ಇದನ್ನು ಒಂದು ಸ್ಕೀಮ್ ಮುಖಾಂತರ ರೈತರಿಗೆ ಏನೋ ಒಂದು ಆಮಿಷ ಒಡ್ಡಿ ಇದನ್ನು ಅವರು ಏಜೆಂಟರು ಮತ್ತು ಅಧಿಕಾರಿಗಳು ಕೂಡ ಇದನ್ನು 19,28,000 ರೂಪಾಯಿಯನ್ನು ಇದನ್ನು ಸಂಪೂರ್ಣವಾಗಿ ಅವರ ಫೋರ್ಜರಿ ಮಾಡಿ ರೊಕ್ಕನ ತಕೊಂಡ್ಬಿಟ್ಟಾರ. ಇದಕ್ಕೆಲ್ಲ ಸಾಮೀಲ್ಗಳು ಅಧಿಕಾರಿಗಳು ಇದನ್ನು ವರದಿ ಜಿಲ್ಲಾ CO ಸಾಹೇಬರು ಸಹಿತ ಇದನ್ನು ವರದಿ ಕೊಟ್ಟಾರ. ಇದಲ್ಲದೆ CRSL SP ಸಾಹೇಬರು ಸಹಿತ ಇದಕ್ಕೆಲ್ಲ ವರದಿ ಕೊಟ್ಟರೂ ಸಹಿತ 4-5 ತಿಂಗಳು ಆದರೂ ಸಹಿತ ಇವರು ಯಾರೂ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ. ನಮ್ಮದು ಒಂದೇ ಏನಂದ್ರೆ ಆ ಅಧಿಕಾರಿಗಳನ್ನು ಅವ್ರನ್ನ ವಜಾಗೊಳಿಸಿ ಇದನ್ನು ಅವ್ರದ ಈ ರೈತರು ಬರುವಂಥದ್ದು 19,28,000 ರೂಪಾಯಿ ಅವರ ಅಕೌಂಟ್ಗೇನ ಬರಬೇಕಂತ ಹೇಳಿ, ಯಾಕಂತಂದ್ರೆ ಅವರಿಗೆ ಅನ್ಯಾಯ ಆಗ್ಯದ. ಅದ್ರೊಳಗೆ ಅವರು ಸ್ವಲ್ಪ ಜಮೀನು ಇರೋದ್ರಿಂದ ದಲಿತರು ಅವರು ಸ್ವಲ್ಪ ಜಮೀನು ಇರೋದ್ರೆ ಇಂಥ ಅಧಿಕಾರಿಗಳು ಅವರ ಲೂಟಿ ಮಾಡ್ಯಾರಂತರ ಅವರಿಗೆ ಶಿಕ್ಷೆ ಆಗಬೇಕಂತ ತಮಗೆ ನಾವು ಹೇಳ್ತೀವಿ. ನಿಮ್ಮ ಹೆಸರು? ರಾಘವೇಂದ್ರ ನಾಯ್ಕ್, ರೈತ ಸಂಘ ಅಧ್ಯಕ್ಷ. ರಾಯಬಾಗ್ ತಾಲೂಕಿನ ಬಸ್ತವಾಡ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಅನಕ್ಷರಸ್ಥ ಬಡ ರೈತ ಸರ್ಕಾರದ ಯೋಜನೆಗೆ ಆಯ್ಕೆಯಾಗಿದ್ದ ರೈತರ ನಕಲಿ ಸಹಿ ಮಾಡಿಸಿಕೊಂಡು ಬೇರೆಯವರಿಗೆ ತೋಟಗಾರಿಕೆ ಇಲಾಖೆಯ ಕೆಳ ಅಧಿಕಾರಿಗಳು ಮಾಡಿಸಿಕೊಟ್ಟಿದ್ದಾರೆ. ಈ ಕುರಿತು ಲೋಕಾಯುಕ್ತದಲ್ಲಿ ದೂರು ದಾಖಲಾದರೂ ತೋಟಗಾರಿಕೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಕೂಡಲೇ ಅವರನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು. ಸಂಕಲ್ಪ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.